ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಪ್ರೀತಿಯಿಂದ ಅನುಶ್ರುತಿ. ಏನಿದು ರೋಡೇ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರ, ನಾವಿವತ್ತು ಆ್ಯಪಲ್ ಪಿಕ್ಕಿಂಗ್ ಹೋಗ್ತಾ ಇದ್ದೀವಿ, ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಪಲ್ ಫಾರ್ಮಿಗೆ ಹೋಗೋದು ಅಂತ. ಚಿಕಾಗೋಗಿ ಬಂದಮೇಲೆ ಒಂದೆರಡು ಕಡೆ ಆ್ಯಪಲ್ ಮರ ನೋಡಿದ್ದೆ, ಆದರೆ ಆ್ಯಪಲ್ ತೋಟಕ್ಕೆ ಹೋಗ್ತಾ ಇರೋದು ಇದೇ ಮೊದಲನೇ ಸಲ. ಹೈವೇನಲ್ಲಿ ಇದ್ದೀವಿ ಇವಾಗ. ಇದು ನೋಡಿ, ಟೋಲ್ ಪ್ಲಾಜಾ ಬರ್ತಾ ಇದೆ. ಇಲ್ಲಿ ಎರಡು ಥರ ಟೋಲ್ ಪೇ ಮಾಡ್ಬೋದು, ಒಂದು ಕ್ಯಾಶ್ನಲ್ಲಿ, ಮತ್ತೊಂದು ಐ ಪಾಸ್ ಅಂತಾರೆ. ಅಂದರೆ ಒಂದು ಡಿವೈಸ್ ಇರುತ್ತೆ, ಅದು ನಮ್ಮ ಕಾರಿಗೆ ಫಿಕ್ಸ್ ಆಗಿರುತ್ತೆ. ನಾವು ಈ ಟೋಲ್ ಪ್ಲಾಜಾ ಕ್ರಾಸ್ ಆದ ತಕ್ಷಣ ಆ ನಂಬರು ಇಲ್ಲಿ ರೀಡ್ ಆಗಿ ಹಾಗೆ ದುಡ್ಡು ಕಟ್ಟಾಗುತ್ತೆ. ಇದಿಲ್ಲ ಅಂದರೆ ಕ್ಯಾಶಲ್ಲಿ ಕೂಡ ಪೇ ಮಾಡ್ಬೋದು. ಈಗ ನೋಡಿ, ಆಲ್ಮೋಸ್ಟ್ ಸಿಟಿಯಿಂದ ಹೊರಗಡೆ ಬಂದಿದ್ದೀವಿ. ಹಳ್ಳಿ ಇದು, ವಾಟರ್ಮನ್ ಅಂತ. ಆ ಕಡೆ ಈ ಕಡೆ ಫುಲ್ ಹೊಲ ಇದೆ. ಇಲ್ಲೆಲ್ಲ ಹಳ್ಳಿ ಕಡೆ ಹೇಗಿರುತ್ತೆ ತೋರಿಸ್ಬೇಕು ಅಂತ ಸ್ವಲ್ಪ ಜಾಸ್ತಿನೇ ವಿಡಿಯೋ ಮಾಡಿದ್ದೀನಿ. ಇದು ನೋಡಿ ಹಳ್ಳಿಯಲ್ಲಿರೋ ಮನೆ, ಸುತ್ತಮುತ್ತ ಎಷ್ಟೊಂದು ಜಾಗ, ಮರ, ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ಮನೆಗೂ ಇನ್ನೊಂದು ಮನೆಗೂ ನಡುವೆ ಎಷ್ಟೊಂದು ಅಂತರ ಇದೆ, ತುಂಬ ಸ್ಪೇಸಿಯಸ್ ಅಂತಾರಲ್ಲ, ಹಾಗಿದೆ ಅಲ್ವಾ. ಇದು ನೋಡಿ, ಈಗ ಮತ್ತೆ ಹೊಲ ಸ್ಟಾರ್ಟ್ ಆಯಿತು. ಮೆಕ್ಕೆಜೋಳ ತುಂಬ ಬೆಳೆದಿದ್ರು, ಅಂದರೆ ಗೋವಿನ ಜೋಳ. ಹಾಗೆ ಇದು ನೋಡಿ ಹಳ್ಳಿಗೆ ಹೋಗ್ತಾ ಇರೋ ರೋಡ್ ಇದು. ಆ ಕಡೆಯೂ ಮನೆಗಳು, ನಡುವೆ ಮತ್ತೆ ಹೊಲ, ಮತ್ತೆ ಮನೆಗಳು. ಈ ಥರ ಅವ್ರ ಹೊಲ ಮುಗಿದ್ಮೇಲೆ ಮನೆ, ಹೀಗಿತ್ತು. ತುಂಬ ಕಾರ್ನೇ ಇತ್ತು ಎಲ್ಲ ಕಡೆ. ಸುತ್ತಮುತ್ತ ಇಷ್ಟೊಂದು ಜಾಗ ಇರೋ ಮನೆಗಳನ್ನು ನೋಡಲಿಕ್ಕೂ ಒಂದು ಖುಷಿಯಾಗಿತ್ತು. ಡ್ರೈವಿಂಗ್ ತುಂಬಾ ಚೆನ್ನಾಗಿ ಅನಿಸಿತ್ತು ಇಲ್ಲಿ. ಹಾಗೆ ಇದೇನೋ ವೇರ್ ಹೌಸ್ ಥರ ಇತ್ತು, ಎಲ್ಲ ಸಾಮಾನು ಸ್ಟಾಕ್ ಮಾಡಿದ ಥರ ಕಾಣಿಸ್ತಾ ಇತ್ತು ಅಲ್ಲಿ. ನೋಡಿ ಇಲ್ಲೆಲ್ಲ ಮತ್ತೆ ಹೊಲ, ಎಷ್ಟೊಂದು ಬೆಳೆದಿದೆ ಅಲ್ವಾ ಮೆಕ್ಕೆಜೋಳ. ನಾವು ತನಿಷಕ್ಕೆ ತೋರಿಸ್ತಾ ಇದ್ವಿ ಕಾರ್ನ್ ಹೇಗೆ ಬಿಡುತ್ತೆ ನೋಡು ಅಂತ. ಗಾಡಿ ಮೂಮೆಂಟ್ನಲ್ಲಿ ಅವನಿಗೆ ಕರೆಕ್ಟಾಗಿ ರೆಕಗ್ನೈಸ್ ಮಾಡೋಕ್ಕೆ ಆಗಲಿಲ್ಲ ಎಲ್ಲಿದೆ ಕಾರ್ನ್ ಅಂತ. ಇದು ನೋಡಿ, ವಿಂಡ್ ಎನರ್ಜಿ ಜನರೇಟ್ ಮಾಡ್ತಾರಲ್ಲ ವಿಂಡ್ ಮಿಲ್, ಅದಿದೆ ಇಲ್ಲಿ. ನಮ್ಮೂರಿಗೆ ಹೋಗ್ತಾ ರೋಡಲ್ಲಿ ತುಂಬ ಇದೆ ಈ ಥರದ್ದು. ಅದನ್ನು ಮತ್ತೆ ಇಲ್ಲಿ ನೋಡ್ದಂಗೆ ಆಯಿತು. ಬಂತು ನೋಡಿ ಆ್ಯಪಲ್ ತೋಟ, ಇಲ್ಲಿಂದ ಕ್ರಾಸ್ ಆದರೆ ಒಳಗಡೆ ಇದೆ. ನಮ್ಮ ಮನೆಯಿಂದ ಇಲ್ಲಿಗೆ ಬರಲಿಕ್ಕೆ ಒಂದೂವರೆ ಗಂಟೆ ಡ್ರೈವ್ ಆಯಿತು. ಎಂಟ್ರೆನ್ಸ್ನಲ್ಲಿ ವೆಲ್ಕಮ್ ಅಂತ ಬೋರ್ಡ್ ಇದು, ಏನೋ ಗಾಡಿ ಥರ ಮಾಡಿದ್ದಾರೆ ಒಂದು. ಇಲ್ಲಿಂದ ತೋಟ ಸ್ಟಾರ್ಟ್ ಆಯಿತು. ಒಳಗೆ ಹೋಗೋರೆಲ್ಲರೂ ಒಂದೊಂದು ಬ್ಯಾಗ್ ತೊಗೋಬೇಕು ಇಲ್ಲಿ. ಆ ಬ್ಯಾಗ್ನಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಆ್ಯಪಲ್ಸ್ ಮಾತ್ರ ತುಂಬ್ಕೊಂಡು ಬರಬೇಕು. ಇನ್ನೂ ಜಾಸ್ತಿ ಬೇಕು ಅಂದರೆ ಮತ್ತೊಂದು ಬ್ಯಾಗ್ ತೊಗೋಬೇಕು. ನೋಡಿ ಇಲ್ಲೆಲ್ಲ ಸುತ್ತ ವಾತಾವರಣ ಹೇಗಿದೆ. ಜನ ಎಲ್ಲ ಇಲ್ಲಿ ಪಾರ್ಕ್ ಮಾಡಿ ಒಳಗಡೆ ಹೋಗಿದ್ದಾರೆ. ತನಿಷ್ ಕೂಡ ಫುಲ್ ರೆಡಿಯಾಗಿದ್ದಾನೆ ಆ್ಯಪಲ್ಗಳು ಕೀಳೋದಕ್ಕೆ. ನೋಡಿದ್ರ ಟ್ರ್ಯಾಕ್ಟರು, ಚೆನ್ನಾಗಿತ್ತು ಅಲ್ವಾ. ಇದು ನೋಡಿ, ಮೊದಲಿಗೆ ಕುಂಬಳಕಾಯಿ ಇದಾವೆ ಇಲ್ಲಿ, ಕುಂಬಳಕಾಯಿ ಬೆಳೆದಿದ್ದಾರೆ. ಆನಂತರ ಮೆಕ್ಕೆಜೋಳ ಇದೆ, ಆನಂತರ ಆ್ಯಪಲ್ ಇದೆ. ಕುಂಬಳಕಾಯಿನ ನಾವು ತಗೊಳ್ಳಲಿಲ್ಲ, ತುಂಬ ಇತ್ತು ನೋಡಿದ್ವಿ ಅಷ್ಟೇ. ಇಲ್ಲಿ ಹ್ಯಾಲೋವಿನ್ಗೂ ಮತ್ತು ಈ ಕುಂಬಳಕಾಯಿಗೂ ತುಂಬಾ ನಂಟು. ಅದ್ರ ಬಗ್ಗೆ ವಿಡಿಯೋ ಮಾಡಿದಾಗ ನಿಮಗೆ ಇದು ತುಂಬ ವಿಧ ವಿಧವಾದ ಕುಂಬಳಕಾಯಿ ಕೂಡ ತೋರಿಸ್ತೀನಿ. ಈಗ ಸ್ಟಾರ್ಟ್ ಆಯಿತು ನೋಡಿ ಮೇನ್ ಅಟ್ರ್ಯಾಕ್ಷನ್, ಆ್ಯಪಲ್ ಟ್ರೀಸ್. ಇದು ಮೊದಲಿಗೆ ಎಲ್ಲೋ ಡಿಲಿಷಿಯಸ್ ಆ್ಯಪಲ್ ಅಂತ ಇತ್ತು ಅದರ ಹೆಸರು. ಗ್ರೀನ್ ಮತ್ತು ಎಲ್ಲೋ ಮಿಕ್ಸ್ ಇತ್ತು, ತುಂಬಾ ಟೇಸ್ಟ್ ಇತ್ತು. ನೋಡಿ ಇಲ್ಲಿ ಕಡೆ ಎಲ್ಲ ಇದೆ, ಫುಲ್ ತುಂಬಿದೆ ಮರದಲ್ಲಿ. ಎಷ್ಟು ಕೆಳಗೆ ಕೆಳಗೆ ಕೂಡ ಇದ್ವು, ತನಿಷ್ಕಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಇವನ್ ಛೋಟು ಕೂಡ ಕಿತ್ಕೊಳೋ ಅಷ್ಟು ಕೆಳಗಿದ್ವು. ನೋಡಿ ಅವನು ಕೀಳೋಕೆ ಟ್ರೈ ಮಾಡ್ತಾ ಇದ್ದಾನೆ, ತುಂಬಾ ಖುಷಿ ಆಗಿಬಿಟ್ಟಿತ್ತು ಇಬ್ಬರಿಗೂ ಅಲ್ಲಿ. ಕೀಳೋಕೆ ಅವನಿಗೆ ಬರ್ತಾ ಇಲ್ಲ, ಮುಟ್ಟೋದು ಬಿಡೋದು ಮಾಡ್ತಾ ಇದ್ದ. ಗಿಡ ತುಂಬ ಆ್ಯಪಲ್ ನೋಡಿದ ತಕ್ಷಣ ಯಾವ್ದು ಕೀಳಲಿ ಯಾವ್ದು ಬಿಡಲಿ, ಇದಿರ್ಲ ಅದಿರ್ಲ ಹಿಂಗೆ ಯೋಚನೆ ಮಾಡೋಂಗೆ ಆಗೋಯ್ತು ಅಲ್ಲಿ. Thank you.
ಹೆಸರಿಗೆ ತಕ್ಕ ಹಾಗೆ ಎಲ್ಲೋ ಡಿಲಿಷಿಯಸ್ ಅಂದರೆ ಡಿಲಿಷಿಯಸ್ ಆಗಿ ಇತ್ತು. ಇದು ಟೇಸ್ಟ್ ಕೂಡ ಮಾಡಿದ್ವಿ ಅಲ್ಲಿ, ಹಾಗೆ ನಮ್ಮ ಬ್ಯಾಗ್ಗಳು ಕೂಡ ತುಂಬ್ತಾ ಇದ್ವಿ. ಛೋಟು ಕೂಡ ಒಂದು ಫುಲ್ ಆ್ಯಪಲ್ ಇಟ್ಕೊಂಡೇ ತಿನ್ನೋಕೆ ಸ್ಟಾರ್ಟ್ ಮಾಡಿದ, ಕೊಡೋಕ್ಕೆ ತಯಾರಿರಲಿಲ್ಲ ಅವನು ಅದನ್ನು. ತನಿಷ್ ಅಂತೂ ಕಿತ್ಕೋತಾ ಎಲ್ಲಿ ಹೋಗಿದ್ದ ಕಾಣ್ತಾನೆ ಇರಲಿಲ್ಲ, ಫೋಟೋ ಕೂಡ ಸಿಗಲಿಲ್ಲ ಅವನು ಸರಿಯಾಗಿ. ಈಗ ನೋಡಿ ರೆಡ್ ಆ್ಯಪಲ್ ಸ್ಟಾರ್ಟ್ ಆಯಿತು. ಎಲ್ಲ ಬೇರೆ ಬೇರೆ ಥರ ಇದ್ವು, ಫ್ಯೂಜಿ, ಗಾಲ, ಎಂಪೈರ್, ಹೀಗೇನೇನೋ ಹೆಸರಿತ್ತು ಅದರದ್ದೆಲ್ಲ. ಯಾವುದೇ ಹಣ್ಣನ್ನು ಹಿಂಗೆ ಮರದಿಂದ ಕಿತ್ಕೊಳ್ತಿರೋದು ಖುಷಿನೇ ಬೇರೆ ಅಲ್ವಾ? ಫ್ರೆಶ್ ಆ್ಯಂಡ್ ಫ್ರೆಶ್. ಅದರಲ್ಲೂ ಆ್ಯಪಲ್ ಅಂತೂ ಈ ಥರ ನೋಡೇ ಇರಲಿಲ್ಲ, ಯಾವಾಗಲೂ ಅಂಗಡಿಗೆ ಹೋಗೋದು ತರೋದು ಅಷ್ಟೇ ಗೊತ್ತಿತ್ತು. ಈ ರೀತಿ ಮರದಿಂದ ಕಿತ್ಕೊಂಡು ತಿನ್ನೋದು ಖುಷಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಛೋಟು ಮತ್ತು ತನಿಷ್ನ ನೋಡ್ಬೋದು ನೀವಿಲ್ಲಿ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ತನಿಷ್ ಅಂತೂ ಕೈಗೆ ಸಿಕ್ಕಿದ್ದು ಕಿತ್ಕೊಳ್ಳೋದು ತಿನ್ನೋದು ಇದನ್ನೇ ಮಾಡ್ತಾ ಇದ್ದ ಬರೀ. ಇದು ಇನ್ನೊಂದು ಥರದ ಆ್ಯಪಲ್ಲು, ಜಾನಾ ಗೋಲ್ಡ್ ಅಂತ, ಸ್ವಲ್ಪ ಯೆಲ್ಲೋಯಿಷ್ ಕಲರ್ ಇತ್ತು, ಇದು ಕೂಡ ಚೆನ್ನಾಗಿತ್ತು. ಇಷ್ಟೊತ್ತಿಗಾಗಲೇ ನಮ್ದು ಎರಡು ಬ್ಯಾಗ್ ಫುಲ್ ಆಗಿತ್ತು. ಸೊ ಹಾಗಾಗಿ ಯೋಚನೆ ಮಾಡಿ ಮಾಡಿ ಕಿತ್ಕೋತಾ ಇದ್ವಿ, ಯಾವ್ದು ಇರಲಿ ಯಾವ್ದು ಬೇಡ ಅಂತ. ಎಲ್ಲ ವೆರೈಟೀಸ್ದು ಸ್ವಲ್ಪ ಸ್ವಲ್ಪ ತೊಗೋಬೇಕಾಗಿತ್ತಲ್ವಾ? ಸೊ ರಿಪೀಟ್ ಅದೇ ಅದೇ ತೊಗೊಳೋದು ಬೇಡ ಅಂತ ಬೇರೆದು ನೋಡ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ತನಿಷ್ಗೆ ಕಿತ್ತು ಹಾಕಬೇಕಾಗಿತ್ತು ಬ್ಯಾಗ್ನಲ್ಲಿ, ನಾನು ಕಿತ್ತುಬಿಟ್ಟೆ, ಹಾಗಾಗಿ ಅವನು ಇನ್ನೊಂದು ತೊಗೊಂಡು ಹಾಕ್ತಾ ಇದ್ದಾನೆ ಈಗ ಬ್ಯಾಗ್ಗೆ. ಎಂಟ್ರೆನ್ಸ್ನಲ್ಲಿ ಟ್ರ್ಯಾಕ್ಟರ್ ನೋಡಿದ್ವಿ ಅಲ್ಲ, ಅದಿಲ್ಲೂ ಇತ್ತು. ನಾವು ಒಂದು ಟ್ರ್ಯಾಕ್ಟರ್ ರೈಡ್ ಮಾಡಿದ್ವಿ. ತೋಟದ ಒಳಗಡೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗಿ ಬಿಡ್ತಾ ಇತ್ತು ಅದು. ನಾವು ಈ ಕಡೆಗೆಲ್ಲ ಕಿತ್ಕೊಂಡು ಆಗಿತ್ತು, ಸೊ ಇನ್ನೊಂದು ಕಡೆ ಯಾವ ಥರ ಆ್ಯಪಲ್ಸ್ ಇದೆ ಅಲ್ಲಿ ನೋಡೋಣ ಅಂತ ಹೋದ್ವಿ ಅಲ್ಲಿ. ಇಲ್ಲಿ ರೆಡ್ ಆ್ಯಪಲ್ಲೇ ಆದರೆ ಇನ್ನೊಂದು ಥರ ವೆರೈಟಿದಿತ್ತು. ಒಂದೊಂದು ಗಿಡದಲ್ಲೂ ಅಷ್ಟು ತುಂಬಿದ ಆ್ಯಪಲ್ ನೋಡಿ ಎಷ್ಟು ಖುಷಿಯಾಯಿತು ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ನಮ್ಮನೇಲಿ ಇಳಿಸಿ ಟ್ರ್ಯಾಕ್ಟರ್ ಹಾಗೆ ಮುಂದಕ್ಕೆ ಹೋಯ್ತು. ಜನ ಮತ್ತು ಒಂದು ಕಡೆಯಿಂದ ಒಂದು ಕಡೆ ಓಡಾಡೋರು ಅದರಲ್ಲಿ ಹೋಗ್ತಾಯಿದ್ರು. ಮೂರು ಬ್ಯಾಗ್ ತೊಗೊಂಡಿದ್ವಿ ನಾವು, ಅದರಲ್ಲಿ ಎರಡು ಫುಲ್ ಆಯಿತು, ಇನ್ನೊಂದು ಉಳಿದಿತ್ತಲ್ವ, ಅದರಲ್ಲಿ ಈ ಆ್ಯಪಲ್ನ ಹಾಕ್ಕೊಂಡ್ವಿ. ಇದು ನೋಡಿ ಜೋಡಿ ಜೋಡಿ ಇದೆ, ಅದು ಹಿಡಿತಿದ್ದಂಗೆ ಒಂದು ಕೈಗೆ ಬಂದುಬಿಡ್ತು. ಮೇಲೆ ಇನ್ನೊಂದು ಇದೆ ತೋರಿಸ್ತೀನಿ ನೋಡಿ. ನಾವಂತೂ ಆ್ಯಪಲ್ ಪಿಕ್ಕಿಂಗ್ ತುಂಬಾ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಮರೀದೇ ತಿಳಿಸಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋನಲ್ಲಿ. ಬಾಯ್, ಸಿ ಯು, ಟೇಕ್ ಕೇರ್.